ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ಹಿಂಪಡೆಯಲಾಗಿದೆ, ಈ ಬಗ್ಗೆ ಸೂಚನೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಹಿಜಾಬ್ ನಿಷೇಧದ ಬಗ್ಗೆ ಸಿಎಂ ಹೇಳಿಕೆ ಬಿಜೆಪಿಯ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಹೌದು, ರಾಜ್ಯದಲ್ಲಿ ಈ ಮುಂಚೆ ಇದ್ದ ಬಿಜೆಪಿ ನೇತೃತ್ವದ ಸರ್ಕಾರ ಮುಸ್ಲಿಂ ಯುವತಿಯರು ಹಿಜಾಬ್ ಧರಿಸಿ ಶಾಲಾ ಕಾಲೇಜಿಗೆ ತೆರಳಬಾರದು, ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸೋದನ್ನ ನಿಷೇಧಿಸಿ ಆದೇಶ ಮಾಡಲಾಗಿತ್ತು. ಇದರಿಂದ ರಾಜ್ಯದಲ್ಲಿ ಹಿಜಾಬ್ ಬೇಕು ಎಂದು ಒಂದು ಕೋಮಿನ ಜನರಾದರೆ, ರಾಜ್ಯದಲ್ಲಿ ಹಿಜಾಬ್ ಧರಿಸೋದನ್ನ ಸಂಪೂರ್ಣವಾಗಿ ನಿಷೇಧ ಹೇರಬೇಕು ಎಂದು ಮತ್ತೊಂದು ಕೋಮಿನ ಜನರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಯಿತು. ಇದಾದ ಬಳಿಕ ಮೊನ್ನೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಆದೇಶ ಹಿಂಪಡೆಯಲು ಸೂಚನೆ ನೀಡಿದ್ದೇನೆ ಎಂದು ಭಾಷಣದಲ್ಲಿ ತಿಳಿಸಿದರು. ಅಲ್ಲಿಂದ ರಾಜ್ಯ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆದರು ಎನ್ನಬಹುದು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕಿಡಿಕಾರಿರುವ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮಾತಿನ ಬಾಣಗಳನ್ನು ಪ್ರಯೋಗಿಸಿದ್ದಾರೆ. ಸಿಎಂ ಹೇಳಿಕೆಗೆ ತಿರುಗೇಟು ನೀಡಿರುವ ಪ್ರಮೋದ್ ಮುತಾಲಿಕ್, ಎಂಪಿ ರೇಣುಕಾಚಾರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದು ಟಿಪ್ಪು ಸುಲ್ತಾನ್ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ಸರ್ಕಾರ ಆದೇಶ ವಾಪಸ್ ಪಡ್ತೀವಿ ಅಂತ ಹೇಳ್ತಿರಲಿಲ್ಲ, ಯಾರೋ ಕೆಲವರು ಸ್ವಾಗತ ಮಾಡಬಹುದು, ಆದರೆ ಈ ನಾಡಿನ 6.5 ಕೋಟಿ ಜನರ ಮುಖ್ಯಮಂತ್ರಿಗಳು ನೀವು, ಒಂದು ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ವರ್ಗದ ಸರ್ಕಾರ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದಿದ್ದೇ ಆದರೆ ಕೇಸರಿ ಟವಲನ್ನು ನಮ್ಮ ವಿದ್ಯಾರ್ಥಿಗಳು ಹಾಕೊಂಡು ಬರ್ತಾರೆ, ಇದು ಶತಸಿದ್ಧ, ಇದನ್ನು ಸರ್ಕಾರ ಆದೇಶ ಮಾಡಿರಿ ಹಿಜಾಬ್ ಇಜೆ ವಾಪಸ್ ತಗೊಂಡ್ರೆ. ಮತ್ತು ಕೇಸರಿ ತಪ್ಪೇನಿದೆ, ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕಿರ್ತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡೋ ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟಶಕ್ತಿಗಳು, ದೇಶದ್ರೋಹಿಗಳು ಅಂಥವ್ರನ್ನಷ್ಟೇ ಭಾರತ್ ಮಾತೆಗೆ ಜಯನನ್ನ ನಾವು ಸ್ವಾಗತ ಮಾಡ್ತೀವಿ, ಪಾಕಿಸ್ತಾನ ಹಿಂಜಾಬಾದ್ರನ್ನ ನಾವು ಖಂಡಿಸ್ತೀವಿ, ಟೀಕೆ ಮಾಡ್ತೀವಿ. ನಾವು ಹೇಳ್ತಾ ಇದೀವಿ, ನೀವೇನಾದರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಹಿಂಪಡೆದ್ದೆ ಆದರೆ ಕೇಸರಿ ಮಯ ಆಗುತ್ತೆ, ಕೇಸರಿ ಟವಲ್ ಹಾಕೊಂಬರಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ, ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ವಾಪಸ್ ಪಡೆದಿದ್ದೆ ಆದರೆ ಹಿಜಾಬ್ ಕೇಸರಿ ಟವಲ್ ಹಾಕೊಂಬರಕ್ಕೆ, ಕೇಸರಿ ವಸ್ತ್ರ ಧರಿಸೋದಕ್ಕೆ ನೀವು ಸಾಧ್ಯತೆಯನ್ನು ರದ್ದು ಮಾಡಿದ್ರು, ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ತದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಹಿಜಾಬನ್ನು ಮುಕ್ತ ಮಾಡ್ತೀವಿ, ಬಿಜೆಪಿ ಸರ್ಕಾರ ಹಾಕಿದಂಥ ನಿರ್ಬಂಧವನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ನಿರ್ಬಂಧನೆ ಮಾಡಿಲ್ಲ, ಕಾನೂನು ಒಂದು ನಿಯಮ ಇತ್ತು, ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ಹಿನ್ನೆಲೆಯಲ್ಲಿ ಯೂನಿಫಾರ್ಮ್ ಸಮವಸ್ತ್ರ, ಸೊ ಎಲ್ಲ ಅಲ್ಲಿ ಭೇದ ಭಾವ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಆ ಜಾತಿ ಈ ಜಾತಿ ಇರಬಾರ್ದು, ಶ್ರೀಮಂತರು ಬಡವರು ಅನ್ನೋದು ಇರಬಾರ್ದು. ಮಕ್ಕಳ ಮನಸ್ಸಿನಲ್ಲಿ ಸ್ವಚ್ಛ ಭಾವನೆಯಿಂದ ಅವರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಇರಬೇಕು ಅನ್ನುವಂಥದ್ದು ಸಮವಸ್ತ್ರದ ಒಂದು ಸಂದೇಶ ಇದೆ. ಇಷ್ಟು ಸಣ್ಣ ವಿಷಯನೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾವು ವಿಚಿತ್ರವಾದಂಥ ಇದ್ದಿದೆ. ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀನಿ. ಮುಸ್ಲಿಂ ಓಟಿಗೋಸ್ಕರ ಏನು ಬೇಕಾದ ಮಾಡ್ತಾರೆ ಅಂತನ್ನುವಂಥದ್ದು ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದು ಏನೂ ಇರಲಿಲ್ಲ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ, ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವೂ ಇಲ್ಲ ಅಥವಾ ಒಟ್ಟಾರೆ ಅವ್ರಿಗಿರೋದು ಒಂದೇ ಒಂದು ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ. ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ, ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವತ್ರಿಕವಾಗಿರಬೇಕು, ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ
ದೃಷ್ಟಿಯಿಂದ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕ್ಕೊಂಡು ತಿರುಗಾಡುವಂಥ ಗಲಾಟೆಯನ್ನು ಪಿ ಎಫ್ ಐ ಶುರು ಮಾಡಿತು. ಆ ಪಿ ಎಫ್ ಐ ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಪಿ ಎಫ್ ಐನ ಕೇಸುಗಳನ್ನೆಲ್ಲ ತೆಗೆದಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನು ಪಿ ಎಫ್ ಐನವರು ಒಂದು ಗಲಾಟೆಯಾಗಿ ಶುರು ಮಾಡಿದರೂ ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ. ಇದು ಭಾಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ. ಮತ್ತು ನನಗಿರೋದೇನು ಭಾಳ ಬೇಸರದ ಸಂಗತಿ ಅಂತಂದರೆ, ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳುತ್ತೆ. ನರೇಂದ್ರ ಮೋದಿಯವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಹೆಣ್ಮಕ್ಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದರು, ಟ್ರಿಪಲ್ ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು. ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಿನ ಒಳಗೆ ಬಂದಮೇಲೆ ತೆಗೆದು ಬಿಡಿ, ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಮತ್ತಿವನ್ನೆಲ್ಲ ತರೋ ಮೂಲಕ ಆ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ, ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಹಿಜಾಬ್ ಕುರಿತಂತೆ ತಣ್ಣಗಾಗಿದ್ದ ವಿಚಾರ ಸಿಎಂ ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ವಿರುದ್ಧ ಮಾತಿನ ಅಸ್ತ್ರ ಪ್ರಯೋಗಿಸಲು ಗ್ರಿಪ್ ಸಿಕ್ಕಂತಾಗಿದೆ. ಇನ್ನು ಈ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಮುಂದೆ ಯಾವ ಯಾವ ತಿರುವು ಪಡೆಯುತ್ತದೆಯೋ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.